ನಮ್ಮ ಹಿರಿಯರು, ನಾನು ಕಳೆದ ತಿಂಗಳು ಒಬ್ಬರು ಗುರುಗಳನ್ನ ಭೇಟಿ ಮಾಡಿದ್ದೆ. ಅವರು ನನಗೆ ಈ ವಿಚಾರವನ್ನು ಹೇಳ್ತಾ ಇದ್ರು, ಭಾಳ ಅದ್ಭುತವಾಗಿದೆ ನಿಜವಾಗಿಯೂ ಮನುಷ್ಯನಿಗೆ. ನೋಡಿ, ನಮ್ಮಲ್ಲಿ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗ್ತೀವಿ, ಔಷಧಿಗಳನ್ನು ತಗೊಳ್ತೀವಿ, ಇಂಜೆಕ್ಷನ್ ತಗೊಳ್ತೀವಿ. ಆದರೆ ಮನುಷ್ಯನಿಗೆ ನಿಜವಾದ ಔಷಧ ಯಾವುದು ಅಂತ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೀನಿ, ಚಿಕ್ಕದಾಗಿ ಹೇಳ್ತೀನಿ. ನಿಜವಾಗಿಯೂ ಔಷಧ ಅಂದರೆ ಏನು, ನಿಜವಾದ ಔಷಧಿ ಅಂದರೆ ಏನು, ನಿಜವಾದ ಸುಖ ಅಂದರೆ ಏನು, ಮತ್ತು ಇಂದ್ರಿಯಗಳಲ್ಲಿ ಯಾವುದು ಮುಖ್ಯ, ಮತ್ತು ದೇಹದಲ್ಲಿ ಯಾವ ಅಂಗ ನಾವು ಕಾಪಾಡಿಕೊಳ್ಬೇಕು, ಯಾವುದು ಮುಖ್ಯ. ನೋಡಿ, ಕೆಲವೊಂದಿದ್ದಾವೆ. ಈಗ ಒಂದು ಮನೆ ಕಟ್ಟಿದ್ದಾನೆ, ಆ ಮನೆಯಲ್ಲಿ ಫ್ರಿಡ್ಜ್ ಇದೆ, ಏನು ಎ ಸಿ ಇದೆ, ಟಿ ವಿ ಇದೆ, ರೆಫ್ರಿಜಿರೇಟರ್, ಅಂದರೆ ಎಲ್ಲ ಏನೇನು ಅತ್ಯಾಧುನಿಕ ಸಲಕರಣೆಗಳು ವ್ಯವಸ್ಥೆಗಳಿರಬೇಕು ಎಲ್ಲ ಇದ್ದಾವೆ. ಆದರೆ ಕರೆಂಟ್ ಒಂದು ಬಿಟ್ಟು ಎಲ್ಲ ಇದೆ ಬಟ್ ಕರೆಂಟ್ ಇಲ್ಲ. ಎಲ್ಲ ಇದೆ ಕರೆಂಟ್ ಇಲ್ಲ ಅಂದರೆ ಅದು ಯಾವ ಕೆಲಸನೇ ಮಾಡಲ್ವಲ್ಲ ಸ್ವಾಮಿ, ಹೌದಲ್ಲ? ಹಾಗೆ ಜೀವನದಲ್ಲಿ ಕೆಲವೊಂದು ವಿಚಾರಗಳಿಲ್ಲ ಅಂದರೂ ನಾವು ಬದುಕ್ಬೋದು, ಬಟ್ ಕೆಲವೊಂದೊಂದು ರಕ್ಷಣೆ ಮಾಡಿಕೊಳ್ಳಬೇಕು. ಆ ಒಂಚೂರು ಎಡವಟ್ಟಾದರೆ ನಾವು ಜೀವನದಲ್ಲಿ ದುಃಖ ಅನುಭವಿಸಬೇಕಾಗುತ್ತೆ, ಹೌದಲ್ವಾ? ಅದಕ್ಕೆ ನಾವು ನಮ್ಮ ದೇಹದಲ್ಲಿ ಕಾಪಾಡಿಕೊಳ್ಳೇಬೇಕಾದ ಒಂದು ಅಂಗ ಯಾವುದದು? ಹಾಗೆ ನಮ್ಮ ಇಂದ್ರಿಯಗಳಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೇನು ಇಂದ್ರಿಯಗಳು ಅಂತ ಇದ್ದಾವಲ್ಲ, ಈ ಇಂದ್ರಿಯಗಳಲ್ಲಿ ಮುಖ್ಯವಾದದ್ದು ಯಾವುದು? ಅದನ್ನು ಅಂದರೆ ಯಾವುದನ್ನು ನಾವು ಕಾಪಾಡಿಕೊಳ್ಬೇಕು? ಕಣ್ಣ, ಕಿವಿಯ, ಮೂಗ, ನಾಲಿಗೆನೋ, ಚರ್ಮನೋ, ಯಾವುದು? ಎಲ್ಲವನ್ನೂ ಕಾಪಾಡಿಕೊಳ್ಬೇಕು, ಬಟ್ ಬಹಳ ಮುಖ್ಯವಾಗಿ. ಹೇಗೆ ಕರೆಂಟ್ ಇಲ್ಲದೆ ಹೋದರೆ ಬೇರೆ ಯಾವುದೂ ವರ್ಕ್ ಆಗೋದಿಲ್ಲವೋ, ಹಾಗೆ ಇದೊಂದನ್ನು ನಾವು ಕಳ್ಕೊಂಡ್ರೆ ಬಹುಶಃ ಬದುಕು ಮುಗೀತು ಅಂತಲೇ ಅರ್ಥ. ಆ ಒಂದು ಏನು? ಈಗ ನಾವು ನಿಜವಾದ ಔಷಧಿಯ ಬಗ್ಗೆ ಮಾತಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಮಂದಾರ ಪರ್ವತವನ್ನು ದೇವತೆಗಳು ಮತ್ತು ಈ ಕಡೆ ಅಸುರರು ಅಂದರೆ ರಾಕ್ಷಸರು, ದೇವತೆಗಳು ರಾಕ್ಷಸರು ಇಬ್ಬರೂ ಸೇರಿ ಮಂದಾರ ಪರ್ವತವನ್ನು ವಾಸುಕಿ ಅನ್ನೋ ಹಾವನ್ನು ಅಗ್ಗವಾಗಿ ಮಾಡಿಕೊಂಡು ಅಮೃತಕ್ಕೋಸ್ಕರ ಸಮುದ್ರ ಮಥನವನ್ನು ಮಾಡ್ತಾರೆ ದೇವತೆಗಳು ಅಸುರರು ರಾಕ್ಷಸರು. ಆಗ ಅಲ್ಲಿ ವಿಷ ಬರುತ್ತೆ, ಲಕ್ಷ್ಮಿ ಹುಟ್ಟುತ್ತಾಳೆ, ಏನು ಒಂದಷ್ಟು ವಿಚಾರಗಳು ಅಲ್ಲಿಂದ ಜನಿಸ್ತವೆ. ಅದೇ ಜಾಗದಲ್ಲಿ ಜನಿಸಿದ್ದು ಅಮೃತ, ಅದಕ್ಕೋಸ್ಕರನೇ ಅಲ್ವ ಮಂಥನ ಮಾಡಿದ್ದು, ಸಮುದ್ರವನ್ನು ಮಜ್ಜಿಗೆ ಕರೆದಂಗೆ ಕಡಿದಿದ್ದು. ಸಮುದ್ರವನ್ನು ಕಡಿದಾಗ ಬಂದ ಅಮೃತ ಇದೆಯಲ್ಲ, ಅದನ್ನು ದೇವತೆಗಳು ನನಗೆ ಅಂತಾರೆ, ರಾಕ್ಷಸರು ನನಗೆ ಬೇಕು ಅಂತಾರೆ. ಆಗ ವಿಷ್ಣು ಮೋಹಿನಿಯ ರೂಪದಲ್ಲಿ ಬಂದು ಆ ಅಮೃತವನ್ನು ರಾಕ್ಷಸರಿಗೆ ವಂಚಿಸಿ, ರಾಕ್ಷಸರಿಂದ ತಪ್ಪಿಸಿ ಅದನ್ನು ದೇವತೆಗಳಿಗೆ ಹಂಚುತ್ತಾರೆ ಅಂತ. ಇದು ಒಂದು ಪುರಾಣದ ಕಥೆ. ಈಗ ನಿಜವಾದ ಔಷಧ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪುರಾಣಗಳು ಅಥವಾ ನಮ್ಮ ಉಪನಿಷತ್ತು ಅಥವಾ ನಮ್ಮ ಸುಭಾಷಿತಗಳು ಹೇಳ್ತವೆ, ಅಮೃತವೇ ನಿಜವಾದ ಔಷಧ. ಯಾಕಂದರೆ ಅಮೃತ ಕೂಡ ಅದ್ಮೇಲೆ ಸಾವೇ ಇಲ್ಲ, ರೋಗನೂ ಇಲ್ಲ, ಸಾವು ಇಲ್ಲ, ಸಾವೇ ಇಲ್ಲ ಅಂದ್ರೆ ರೋಗ ಎಲ್ಲ ಬಂತು. ಹಾಗಾಗಿ ನಿಜವಾದ ಅಮೃತ ಅಥವಾ ನಿಜವಾದ ಔಷಧ ಯಾವುದು? ಅಮೃತ. ಸರಿ, ಈ ಭೂಲೋಕದಲ್ಲಿ ಅಮೃತ ಇಲ್ಲ, ಕಲಿಯುಗದಲ್ಲಿ ಅಮೃತ ಇಲ್ಲ. ಈಗ ನಾವು ಏನಾದರೂ ಊಟ ಮಾಡಿದಾಗ ಏ ಅಮೃತ ಥರ ಇತ್ತಪ್ಪ, ಅಮೃತ ಗೊತ್ತಾ? ಇಲ್ಲ. ದೇವತೆಗಳು ಕುಡಿದಿದ್ರು ಅದಕ್ಕೆ ಅವರಿಗೆ ಸಾವಿಲ್ಲ, ಅಮೃತ ಥರ ಇದೆ ಈ ಸಾಂಬಾರ್ ಅಂತ ಹೇಳ್ಬೋದು, ಬಟ್ ಅಮೃತ ನೋಡಿದೀವ? ಇಲ್ಲ. ಹಾಗಾಗಿ ನಿಜವಾದ ಔಷಧ ಯಾವುದು ಅಂದರೆ ಅಮೃತ. ಸರಿ, ಈ ಲೋಕದಲ್ಲಿ ಅಮೃತ ಯಾವುದು? ಬಾಯಿಂದ ಮಾತಾಡುವ ಒಂದೊಳ್ಳೆ ಪದಗಳು, ಒಂದೊಳ್ಳೆ ಮಾತುಗಳು, ಅದು ಅಮೃತ. ಕಿವಿಯಿಂದ ಕೇಳಿಸಿಕೊಳ್ಳುವ ಒಳ್ಳೆಯ ವಿಚಾರಗಳು, ಅದು ಅಮೃತ. ಕಣ್ಣಿಂದ ನೋಡುವ ದಿವ್ಯ ವಿಚಾರಗಳು, ದಿವ್ಯ ದರ್ಶನಗಳು, ಅದು ಅಮೃತ. ಈಗ ನೀವು ತಿರುಪತಿಗೆ ಹೋಗ್ತೀರಾ, ಬೆಟ್ಟ ಹತ್ಕೊಂಡು ಹೋಗ್ತೀರಾ, ಅಷ್ಟೆಲ್ಲ ಬೆಟ್ಟ ಹತ್ಕೊಂಡು ಹೋಗಿ ದೇವ್ರ ಮುಂದೆ ಬಂದ ತಕ್ಷಣ ಬನ್ನಿ 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 ಅಂತ ಬೇಗ ಅರ್ಜೆಂಟ್ ಮಾಡ್ತಿರ್ತಾರೆ. ದರ್ಶನ ಮಾಡಲಿಕ್ಕೆ ಅಂತ ಬಂದಾಗ ಆ ಭಗವಂತ ತಿರುಪತಿ ತಿಮ್ಮಪ್ಪನನ್ನು ದರ್ಶನ ಮಾಡ್ತಿರಲ್ಲ, ವೆಂಕಟೇಶ್ವರನ, ಆ ವೆಂಕಟೇಶ್ವರನನ್ನು ದರ್ಶನ ಮಾಡಿದ ಆ ಅರೆಗಳಿಗೆ ಒಂದು 6-7-8 ಸೆಕೆಂಡ್ ಇರ್ಬೋದಾ ಅಷ್ಟೇ, ಹೌದಲ್ಲ? ಗಂಟೆಗಟ್ಟಲೆ ಬೆಟ್ಟ ಹತ್ತಿ ಹೋಗಿ 8 ಸೆಕೆಂಡ್ ದರ್ಶನ ಮಾಡ್ತೀವಿ.
ಆ 8 ಸೆಕೆಂಡಲ್ಲಿ ಸಿಗುವ ಒಂದು ನೆಮ್ಮದಿ, ಒಂದು ಏನೋ ಒಂದು ಸಂತೃಪ್ತಿ, ಏನೋ ಒಂದು ಯಾ ನಾ ಜೀವನ ಸಾರ್ಥಕ ಆಯಿತು ಅನ್ನೋ ಆ ಸೇಫ್ ಅನ್ನೋ ಮನೋಭಾವ ಇದೆಯಲ್ಲ, ಆ ಭಗವಂತನ ಸನ್ನಿಧಾನದಲ್ಲಿದ್ದೀನಿ. 8 ಸೆಕೆಂಡ್ ದರ್ಶನ ಮಾಡಲಿಕ್ಕೆ 8 ಗಂಟೆ ಹತ್ಕೊಂಡು ಹೋಗುವುದುಂಟ? ನಮ್ಮ ಕಣ್ಣಿಗೆ ನಾವು ಎಂತಹ ವಿಚಾರಗಳನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದು ಬಹಳ ಮುಖ್ಯ. ಕಣ್ಣು ನೋಡ್ತಾವ? ಇಲ್ಲ, ಕಣ್ಣು ನೋಡಲ್ಲ. ಇಡಿಯನ್ ಸರ್ ಹಿಂಗೆ ಹೇಳ್ತೀರ, ಕಣ್ಣೇ ಅಲ್ವಾ ನೋಡೋದು? ಕಣ್ಣು ನೋಡಲ್ಲ, ಕಣ್ಣಿನ ಮೂಲಕ ನಾವು ನೋಡ್ತೀವಿ. ಇನ್ನು ಅಂದರೆ ನಾನು ನಿನ್ನ ನೋಡಬಾರ್ದು ಅಂದರೆ ನಾನು ಒಳಗಡೆಯಿಂದ ನಿರ್ಧಾರ ಮಾಡಬೇಕು, ನನ್ನ ಕಣ್ಣು ನಾನು ಮುಚ್ಕೊಳ್ತೀನಿ ಅಂತ. ಕಣ್ಣಿಗೆ ಆ ಶಕ್ತಿ ಇದೆಯಾ? ಕಣ್ಣಿಗಿಲ್ಲ. ಕಣ್ಣು ಒಳಗಿನ ಯಾವುದೋ ಸಂದೇಶವನ್ನು, ಯಾವುದೋ ಆಜ್ಞೆಯನ್ನು ಪಾಲಿಸ್ತಾ ಇದೆ ಅಷ್ಟೇ. ನೀನು ಅದು ನೋಡು ಅಂದಾಗ ಕಣ್ಣಿಗೆ ನೋಡುತ್ತೆ, ಬೇಡ ಮುಚ್ಕೋ ಅಂದಾಗ ಕಣ್ಣು ಮುಚ್ಕೊಳ್ಳುತ್ತೆ. ಕಣ್ಣಿಗೆ ಸ್ವಯಂ ಪ್ರೇರಿತವಾಗಿ ಏನನ್ನು ನೋಡುವ ಅಥವಾ ಏನನ್ನು ಅನುಭವಿಸುವ ಶಕ್ತಿ ಇಲ್ಲ. ಅದು ಒಳಗಿನ ಚೇತನದ ಒಂದು ಆಜ್ಞೆಯನ್ನು ಅದು ಪಾಲಿಸುತ್ತೆ ಅಷ್ಟೇ. ಹಾಗಾಗಿ ಈ ಭೂಲೋಕದಲ್ಲಿ ನಿಜವಾದ ಅಮೃತ ಯಾವುದು ಅಂದರೆ ನಮ್ಮ ಇಂದ್ರಿಯಗಳನ್ನು ನಾವು ಒಳ್ಳೆಯ ವಿಚಾರಗಳಿಗೆ ಬಳಸಬೇಕು. ಕಣ್ಣು ಒಳ್ಳೆಯದನ್ನು ನೋಡಬೇಕು, ಕಿವಿ ಒಳ್ಳೆಯದನ್ನು ಕೇಳಬೇಕು, ನಾಲಿಗೆ ಒಳ್ಳೆಯದನ್ನು ಮಾತಾಡಬೇಕು, ಚರ್ಮ ಒಳ್ಳೆಯದನ್ನು ಮುಟ್ಟಬೇಕು, ಗೋವುಗಳನ್ನು ಮುಟ್ಟಿ, ಹಿರಿಯರ ಪಾದವನ್ನು ಮುಟ್ಟಿ, ಪ್ರಕೃತಿಯನ್ನು ಮುಟ್ಟಿ, ಭಗವಂತನನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ, ಹೆತ್ತವರನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಹೌದಲ್ಲ, ಯಾವುದೋ ಮದ್ಯಪಾನ, ಧೂಮಪಾನ, ಅಸಹ್ಯಕರವಾದ ವಿಚಾರಗಳಲ್ಲಿ ತೊಡಗುವ ಅಥವಾ ಅದೇನನ್ನೋ ಮುಟ್ಟುವ, ಅದೇನನ್ನೋ ಕೆಟ್ಟ ಕೆಟ್ಟ ಮದ್ಯಪಾನದ ವಿಚಾರವಾಗಿ ಭಾಗವಹಿಸು, ನಿಮ್ಮ ಕೈಯಾರೆ ನೀವು ಒಳ್ಳೆಯದನ್ನು ಬಿಟ್ಟು ಏನು ಕೆಟ್ಟದ್ದು ಮುಟ್ಟಲ್ಲ ಅಂತ ನಿರ್ಧಾರ ಮಾಡಬೇಕು. ಈ ರೀತಿಯ ಒಂದಷ್ಟು ಸಂಕಲ್ಪಗಳು ಈ ಲೋಕದಲ್ಲಿ ಅಮೃತಕ್ಕೆ ಸಮಾನ. ಹಾಗಾಗಿ ನಿಜವಾದ ಔಷಧ ಯಾವುದು ಅಂದರೆ ಅಮೃತ. ಅಂದರೆ ಆ ನಮ್ಮ ಸಜ್ಜನಿಕೆಯ ನಡತೆ ನಿಜವಾಗೂ ಅಮೃತ. ಅರ್ಥ ಆಯ್ತಲ್ಲ. ಈಗ ಎಲ್ಲದಕ್ಕಿಂತ ದೊಡ್ಡ ಸುಖ ಯಾವುದು ಅಂತ ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಾ? ಎಲ್ಲದಕ್ಕಿಂತ ದೊಡ್ಡ ಸುಖ ಯಾವುದು? ಸರ್, ನನಗೆ ದೊಡ್ಡ ಬಿಲ್ಡಿಂಗು ನನ್ನ ಹೆಸರಿಗಿರಬೇಕು ಸರ್, ನಾನು ಇಷ್ಟಪಟ್ಟ ಹುಡುಗಿ ಸಿಗಬೇಕು ಸರ್, ನಾನು ಎಲ್ಲ ಕಡೆ ಹೋಗಲಿಕ್ಕೂ ನನಗೆ ನನ್ನ ಹತ್ರ ದುಡ್ಡು ಇರಬೇಕು ಸರ್, ಇದು ದೊಡ್ಡ ಸುಖ. ಸರಿ, ನೀವು ಕೇಳಿದ ದೊಡ್ಡ ಮನೆ ಕೊಟ್ಟೆ, ನೀವು ಕೇಳಿದ ಹುಡುಗಿ ನಿಮ್ಮ ಬದುಕಿಗೆ ಬಂದರು, ಎಲ್ಲೂ ಹೋಗಲಿಕ್ಕೂ ಹಣ ಇದೆ, ಅನ್ನ ಒಂದು ಬಿಟ್ಟು ಬೇರೆ ಎಲ್ಲ ಕೊಡ್ತೀನಿ, ಏನನ್ಸ್ಬೋದು? ಹೌದಲ್ಲ, ನಿಮ್ಗೆ ಹಣ ಆಸ್ತಿ ಅಂತಸ್ತು ಎಲ್ಲ ಇದೆ, ಬಟ್ ಅನ್ನ ಇಲ್ಲ ಅಂದಾಗ ನಿಮ್ಮ ದೇಹವೇ ಹೊರಟೋಗುತ್ತೆ, ಆ ದೇಹ ಕೃಶವಾಗುತ್ತೆ. ಅನ್ನವಿಲ್ಲದೆ ಹೋದರೆ ದೇಹಕ್ಕೆ ಉಳಿಗಾಲವಿಲ್ಲ. ಹಾಗಾಗಿ ಈ ಭೂಲೋಕದಲ್ಲಿ ನಿಜವಾದ ಸುಖ ಅಂದರೆ ಅನ್ನ. ಎಲ್ಲ ಇದೆ ಆದರೆ ಅನ್ನ ಇಲ್ಲ ಅಂದರೆ? ಸರ್, ಎಲ್ಲ ಇದೆ ಅಂದಾಗ ಅನ್ನ ಇರಲ್ವ ಸರ್, ಅದು ಹೇಗೆ ಹೇಳ್ತೀರಿ? ಯಾವತ್ತೂ ಒಂದು ದಿವಸ ಯಾವೊಬ್ಬ ರೈತನೂ ಅನ್ನ ಬೆಳೀತಾ ಇಲ್ಲ ಅಥವಾ ಅಕ್ಕಿ ಬೆಳೀತಾ ಇಲ್ಲ ಅಥವಾ ಭತ್ತ ಬೆಳೀತಾ ಇಲ್ಲ, ಎಲ್ಲೂ ಅನ್ನ ಸಿಗ್ತಾ ಇಲ್ಲ, ಆದರೆ ನಿಮ್ಮ ಮನೆ ಬೀರಲ್ಲಿ ಭಾಳ ಕೋಟಿ ಕೋಟಿ ರೂಪಾಯಿ ಇದೆ, ಏನು ಮಾಡ್ತೀರಾ ಅದನ್ನ? ಹಣ ಇದೆ ಅನ್ನ ಮಾತ್ರಕ್ಕೆ ಅನ್ನ ಇದೆ ಅಂತ ಏನಲ್ಲ. ಹಣವಿದ್ದು ಅನ್ನವಿಲ್ಲದವರು ಈ ಲೋಕದಲ್ಲಿ ತುಂಬ ಜನ. ಅನ್ನ ಅಂದರೆ ನನಗೀಗ ಒಟ್ಟಸಿತು, ಈ ಕೋಟಿ ಕೋಟಿ ಇದೆ ಬಟ್ ನನಗೀಗ ನನಗೆ ಬೇಕಾಗಿರೋ ಊಟ ಸಿಗ್ತಾ ಇಲ್ಲ. ಯಾಕಂದರೆ ಜಗತ್ತಲ್ಲಿ ಇರೋ ಎಲ್ಲ ಆಹಾರ ಪದಾರ್ಥಗಳು ನಿಮಗೆ ಹೊಟ್ಟೆ ತುಂಬಿಸ್ತವೆ ಅಂತ ಏನಿಲ್ಲ. ನೀವು ಅಮೇರಿಕಕ್ಕೆ ಹೋದಾಗ, ಇನ್ನೆಲ್ಗೋ ಹೋದಾಗ ಏನೋ ಸ್ವಲ್ಪ ರುಚಿ ನೋಡ್ಲಿಕ್ಕೆ ಒಂದಷ್ಟು ಸೇವನೆ ಮಾಡ್ಬೋದು, ಆದರೆ ನಿಮಗೆ ಅನ್ನ ಸಾಂಬಾರು ಮುದ್ದೆ ಉಂಡಾಗ, ಮನೆ ಊಟವನ್ನು ಉಂಡಾಗ ಆಗುವ ತೃಪ್ತಿ ಎಲ್ಲ ಆಗುತ್ತಾ? ಇಲ್ಲ. ಅನ್ನ ಅಂದರೆ ಬರೀ ಭತ್ತದಿಂದ ಬರುವ ಅಕ್ಕಿ ಅನ್ನ ಅಂತಲ್ಲ, ತಿನ್ನುವ ಆಹಾರ ಅಂತ ಅರ್ಥ. ಹಾಗಾಗಿ ಲೋಕದಲ್ಲಿ ನಿಜವಾದ ಸುಖ ಅನ್ನ. ಓಕೆ, ಹಾಗೆ ಇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದದ್ದು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಥವಾ ನಾವು ಕಾಪಾಡಿಕೊಳ್ಳಬೇಕಾದದ್ದು ಕಣ್ಣು ಅಂತ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ನಾಲಿಗೆ, ಕಿವಿ, ಮೂಗು, ಚರ್ಮ, ಈ 4 ಪೆಟ್ಟಾದರೆ ಸ್ವಲ್ಪ ಬದುಕ್ಬೋದು, ಏನು ತೊಂದರೆ ಇಲ್ಲ. ಆದರೆ ಕಣ್ಣೇ ಹೊರಟೋಗೋದಿದೆಯಲ್ಲ, ಜೀವನ ಕತ್ತಲಿಗೆ ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಭಗವಂತ
ಕಣ್ಣಿಗೆ ರೆಪ್ಪೆಗಳನ್ನು ಯಾಕೆ ಕೊಟ್ಟಿದ್ದಾನೆ? ಕಣ್ಣು ಬಹಳ ಮುಖ್ಯನಪ್ಪ. ಧೂಳು ಬರದಂಗೆ ಅಥವಾ ಧೂಳು ಬೀಳದ ಹಾಗೆ ನೋಡ್ಕೊಳ್ಳಪ್ಪ ಅನ್ನೋ ಕಾರಣಕ್ಕೆ ರೆಪ್ಪೆಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ಯೋಚನೆ ಮಾಡಿ, ಕಣ್ಣನ್ನು ಕಾಪಾಡಿಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕು. ಅಂದರೆ ಕಣ್ಣನ್ನು ನೀವು ಅಕಸ್ಮಾತ್ ಜೀವನದ ಅಂದರೆ ಹುಟ್ಟುತ್ತಾನೆ ನಿಮಗೆ ಕಣ್ಣು ಕಾಣ್ತಾ ಇಲ್ಲ ಅಂದರೆ ಅದು ಒಂದು ಬೇರೆ ಲೆಕ್ಕ. ಬಟ್ ಒಂದಷ್ಟು ವರ್ಷ ಜಗತ್ತನ್ನು ನೋಡಿ ಆನಂತರ ಕುರುಡಾಗುವುದಿದೆಯಲ್ಲ, ಅದು ಯಾರಿಗೂ ಬೇಡ ಆ ಕಷ್ಟ. ಹಾಗಾಗಿ ನಿಮ್ಮ ಇಂದ್ರಿಯಗಳಲ್ಲಿ ಬಹಳ ಮುಖ್ಯವಾಗಿ ಕಣ್ಣು ಕಾಪಾಡಿಕೊಳ್ಬೇಕು, ಕಣ್ಣಿಗೆ ಧೂಳು ಬೀಳದಂಗೆ ನೋಡ್ಕೊಳ್ಬೇಕು. ಈಗ ಮುಂದುವರೆದು ಅಲ್ಲಿ ಹೇಳ್ತಾರೆ, ದೇಹದ ಭಾಗಗಳಲ್ಲಿ ಯಾವುದು ಮುಖ್ಯ? ದೇಹದ ಭಾಗಗಳಲ್ಲಿ ಬಹಳ ಮುಖ್ಯವಾದದ್ದು ತಲೆ. ಕಾಪಾಡಿಕೊಳ್ಬೇಕಿರೋದು ತಲೆ. ನೀವು ನೋಡಿ, ಗಾಡೀಲಿ ಹೋಗಬೇಕಾದ್ರೆ ಬೈಕಲ್ಲಿ ನಾವು ಹೆಲ್ಮೆಟ್ ಯಾಕೆ ಹಾಕ್ತೀವಿ? ಬಿದ್ದರೆ ಕೈಗೋ ಕಾಲಿಗೋ ಮುರಿದು ಹೋದರೂ ಏನೋ ಒಂದು ಆಗುತ್ತೆ. ತಲೆಗೆ ಪೆಟ್ಟು ಬಿದ್ದು ಮೆದುಳೇ ಎಡವಟ್ಟಾದರೆ ಜೀವನವೇ ಮುಗಿದು ಹೋಯ್ತಲ್ಲ. ಹಾಗಾಗಿ ದೇಹದ ಅಂಗಗಳಲ್ಲಿ ನಾವು ತಲೆಯನ್ನು ರಕ್ಷಣೆ ಮಾಡಿಕೊಳ್ಬೇಕು, ಹೌದಲ್ಲ? ತಲೆಯನ್ನು ರಕ್ಷಣೆ ಮಾಡಿಕೊಳ್ಳೋದು ಅಂದರೆ ಕೇವಲ ಹೆಲ್ಮೆಟ್ ಹಾಕ್ಕೊಳ್ಳೋದು ಅಂತಲ್ಲ, ಈ ತಲೆಯೊಳಗಡೆ ಕೆಟ್ಟ ವಿಚಾರಗಳು ಹೋಗದ ಹಾಗೆ ನೋಡಿಕೊಳ್ಳೋದು ತಲೆಯನ್ನು ರಕ್ಷಣೆ ಮಾಡಿಕೊಂಡಂತೆ ಅಂತ, ಹೌದಲ್ವಾ? ಹಾಗಾಗಿ ತಲೆಯನ್ನು ರಕ್ಷಣೆ ಮಾಡಿಕೊಳ್ಬೇಕು. ಆ ಹೆಲ್ಮೆಟ್ ಹಾಕ್ಕೊಂಡಾಗ ತಲೆಯೂ ರಕ್ಷಣೆಯಾಗುತ್ತೆ, ಕಣ್ಣುಗಳು ರಕ್ಷಣೆಯಾಗುತ್ತವೆ. ಹಾಗಾಗಿ ಈ ಲೋಕದಲ್ಲಿ ನಿಜವಾದ ಔಷಧಿ ಅಂದರೆ ಅದು ಅಮೃತ. ಅಂದರೆ ಅಮೃತ ಸಮಾನವಾದ ನುಡಿ, ಜ್ಞಾನ, ಭಗವಂತನ ದರ್ಶನ, ಸಜ್ಜನರ ಸಹವಾಸ, ಇವೆಲ್ಲವೂ ಅಮೃತಕ್ಕೆ ಸಮಾನ. ಹಾಗೂ ನಿಜವಾದ ಸುಖ ಅಂದರೆ ಅನ್ನ. ಅನ್ನ ದೇವರ ಮುಂದೆ ಇನ್ನ ದೇವರುಂಟೆ? ಅನ್ನದ ಮುಂದೆ ಯಾವ ದೇವರುಂಟು? ಈಗ ನಿಮಗೆ ಭಾಳ ಹಸಿವು ಆಗ್ಬಿಟ್ಟಿದೆ, ನಿಮ್ಮನ್ನು ತುಂಬ ಹಸಿವು ಎದು ಮುಗೀತು, ನನ್ನ ಕಥೆಯನ್ನು ಅಷ್ಟು ಹಸಿವಾಗ್ತಿದೆ, ಬಾರಪ್ಪ ನಿಮಗೆ ತಿರುಪತಿಯಲ್ಲಿ VIP ದರ್ಶನ ಕೊಡಿಸ್ತೀನಿ ಬಾರಯ್ಯ ಅಂದ್ರೆ, ಅಯ್ಯೋ ನನಗೆ ಯಾವ ದರ್ಶನ ಬೇಡ, ನನಗೆ ಅನ್ನ ಕೊಡಪ್ಪ. ತಿರುಪತಿ ವೆಂಕಟೇಶ್ವರ ಈಗ ಆ ತಿರುಪತಿಲಿಲ್ಲ, ಅನ್ನದೊಳಗಡೆ ಇದ್ದಾನೆ. ಅನ್ನವೇ ದೇವರು ಅಂತ, ನಿಜವಾದ ಸುಖ ಅನ್ನ, ಹೌದಲ್ಲ? ಆಗ ಮುಂದುವರೆದು ಇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದದ್ದು ಕಣ್ಣು. ಕಣ್ಣು ಒಂದು ಸ್ವಲ್ಪ ತೊಂದರೆ ಆದರೆ ಇಡೀ ಜೀವನ ಕತ್ತಲಾಗ್ಬಿಡುತ್ತೆ. ಹಾಗಾಗಿ ಕಣ್ಣನ್ನು ಕಾಪಾಡಿಕೊಳ್ಳಿ. ಮತ್ತು ದೇಹದ ಅಂಗಾಂಗಗಳಲ್ಲಿ ತಲೆ ಬಹಳ ಮುಖ್ಯವಾದುದು. ಅದಕ್ಕೆ ತಲೆಗೆ ಪೆಟ್ಟು ಆಗದ ಹಾಗೆ, ತಲೆಗೆ ತೊಂದರೆ ಆಗದ ಹಾಗೆ. ಈಗ ಮಳೆ ಬಂದಾಗ ಬರ್ತಾ ಇದೆ ಅಂದಾಗ, ಅಯ್ಯೋ ತಲೆ ಮೇಕೆ ಏನಾದರೂ ಕೊಡಪ್ಪ ಅಥವಾ ಮರದಡಿ ಹಾಕಿ ನಿಂತ್ಕೊಳ್ಳಿ, ದೇಹ ನೆನೆಯುತ್ತೆ ಅಂತಲ್ಲ, ತಲೆ ನೆನೆಯುತ್ತೆ ಅಂತ. ದೇಹನಂದರೆ ಏನು ತೊಂದರೆ ಇಲ್ಲ, ತಲೆ ನೆಂದಾಗ ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು ಅಂತ. ತಲೆಯನ್ನು ಸರಿಯಾಗಿ ನೋಡಿಕೊಳ್ಳೋದು ಬಹಳ ಮುಖ್ಯ.